ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ತಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 12 ಭಕ್ತಿಯೋಗ ಸಂಪುಟ 15 ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚ್ಛಾಂತಿರನಂತರಂ. ಅಭ್ಯಾಸಕ್ಕಿಂತಲೂ ಜ್ಞಾನ ಶ್ರೇಷ್ಠವು, ಜ್ಞಾನಕ್ಕಿಂತಲೂ ಧ್ಯಾನ ಶ್ರೇಷ್ಠವು, ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಅಧಿಕ ಶ್ರೇಷ್ಠವು, ಹಾಗೂ ಕರ್ಮಫಲ ತ್ಯಾಗಕ್ಕಿಂತಲೂ ಶಾಂತಿ ಶ್ರೇಷ್ಠವಾಗಿರುತ್ತದೆ. ಅಭ್ಯಾಸಾಹೂನಿ ಗಹನ ಪಾರ್ಥಾಮಗ ಜ್ಞಾನ ಜ್ಞಾನಾಪಾಸೋನಿ ಧ್ಯಾನ ವಿಶೇಷಿಜೆ. ಅಭ್ಯಾಸಕ್ಕಿಂತಲೂ ಗಹನ ಆಗಿದೆ ಅರ್ಜುನ ಜ್ಞಾನ, ಜ್ಞಾನಕ್ಕಿಂತಲೂ ಧ್ಯಾನ ವಿಶೇಷವಾಗಿದೆ. ಹೇ ಅರ್ಜುನ, ಅಭ್ಯಾಸಕ್ಕಿಂತಲೂ ಜ್ಞಾನ ಅತ್ಯಂತ ಗಹನವಾಗಿದೆ. ಅಷ್ಟೇ ಅಲ್ಲದೆ ಜ್ಞಾನಕ್ಕಿಂತಲೂ ಧ್ಯಾನವು ಅತ್ಯಂತ ವಿಶೇಷವಾಗಿದೆ. ಮಗ ಕರ್ಮಫಲ ತ್ಯಾಗು ತೋ ಧ್ಯಾನ ಪಾಸೋನಿ ತಾಂಗು ತ್ಯಾಗಾಹೂನಿ ಭೋಗು ಶಾಂತಿ ಸುಖಾತ. ಅನಂತರ ಕರ್ಮಫಲ ತ್ಯಾಗವು ಅದು ಧ್ಯಾನಕ್ಕಿಂತಲೂ ಉತ್ತಮವು, ಕರ್ಮಫಲ ತ್ಯಾಗಕ್ಕಿಂತಲೂ ಅತ್ಯಂತ ಶ್ರೇಷ್ಠವು, ಶಾಂತಿ ಸುಖದ ಅನುಭವವು. ಕರ್ಮಫಲ ತ್ಯಾಗವು ಧ್ಯಾನಕ್ಕಿಂತಲೂ ಉತ್ತಮವಾದದ್ದು, ಅದರಂತೆ ಕರ್ಮಫಲ ತ್ಯಾಗಕ್ಕಿಂತಲೂ ಅತ್ಯಂತ ಶ್ರೇಷ್ಠವೆಂದರೆ ಆತ್ಮಶಾಂತಿ ಸುಖದ ಅನುಭವವಾಗಿರುತ್ತದೆ. ಐಶಿಯಾಯ ವಾಟ ಇಹೀಚಿ ಪೇಣಾ ಸುಭಟ ಶಾಂತೀತ ಮಾಜಿವಟ ಥಾಕಿಲಾದೇಣೇ. ಇದೇ ಈ ದಾರಿಯಿಂದ, ಇವೇ ಅನುಭವಗಳ ಕ್ರಮದಿಂದ ಶಾಂತಿಯ ಮಧ್ಯ ನಿವಾಸದ ಪ್ರಾಪ್ತಿ ಮಾಡಿಕೊಳ್ಳುವರು. ಕೆಲವು ಭಕ್ತರು ಇದೇ ದಾರಿಯಿಂದ, ಇದೇ ಅನುಭವಗಳ ಕ್ರಮದಿಂದ ಶಾಂತಿಯ ನಿವಾಸದ ಮಧ್ಯಸ್ಥಾನವನ್ನು ಪಡೆದುಕೊಳ್ಳುವರು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಾಕ್ಷಿ. ಸರ್ವಭೂತಗಳಲ್ಲಿ ದ್ವೇಷ ಇಲ್ಲದವನು, ಮೈತ್ರಿಯಿಂದ ವರ್ತಿಸುವವನು, ಕೃಪಾಯುಕ್ತ, ನಾನು ನನ್ನದೆಂಬ ಭಾವರಹಿತ, ಸುಖ ಹಾಗೂ ದುಃಖಗಳನ್ನು ಸಮಾನ ತಿಳಿದವನು ಹಾಗೂ ಕ್ಷಮಾಶೀಲನು. ಜೋ ಸರ್ವಭೂತಾಂತ ಠಾಯಿ ದ್ವೇಷಾತೆ ನೇಣೇಚಿ ಕಹಿ ಆಪಪರೂ ನಾಹಿ ಚೈತನ್ಯ ಜೈಸಾ. ಸರ್ವಭೂತಗಳಲ್ಲಿ ಯಾವನು ತಿಳಿದಿರುವುದಿಲ್ಲವೋ ಕಿಂಚಿತ್ತೂ ದ್ವೇಷವನ್ನು ಹಾಗೂ ಮಮ ಪರಭಾವವಿಲ್ಲದವನು ಚೈತನ್ಯದಂತೆ. ಸರ್ವಭೂತಗಳಲ್ಲಿ ಯಾವನು ಕಿಂಚಿತ್ತೂ ದ್ವೇಷವನ್ನು ಹೊಂದಿರುವುದಿಲ್ಲವೋ ಅದೇ ರೀತಿ ಚೈತನ್ಯದಂತೆ ಮಮಪರಭಾವವಿಲ್ಲದವನು ಆಗಿರುವನು. ಉತ್ತಮಾತೆ ಧರಿಜೆ ಅಧಮತರಿ ಅವೇರಿಜೆ ಏಕಾಹೀತನೇಣಿಜೆ ವಸುಧಾ ದೇವಿ. ಸ್ವೀಕರಿಸಬೇಕು ಉತ್ತಮವನ್ನು, ಉಪೇಕ್ಷಿಸಬೇಕು ಕೆಟ್ಟದ್ದನ್ನು, ತಿಳಿದಿರುವುದೆಲ್ಲ ಇದನ್ನೇನು ಭೂಮಿ ತಾಯಿಯಂತೆ. ಉತ್ತಮವಾದದ್ದನ್ನು ಸ್ವೀಕರಿಸಬೇಕು,
ಕೆಟ್ಟದ್ದನ್ನು ಬಿಡಬೇಕು ಎಂದು ಭೂಮಿ ತಾಯಿಯಂತೆ ಅವನು ತಿಳಿಯುವುದಿಲ್ಲ. ಕಾ ರಾಯಾಚೆ ದೇಹ ಸಾಳು ರಂಕಾ ಪರವುತೆ ಗಾಳು ಏನ ಮಣೇಚಿ ಕೃಪಾಳು ಪ್ರಾಣುಪೈಗ. ಜೀವಂತ ಬಿಡಬೇಕು ರಾಜನ ದೇಹವನ್ನು, ನಿರ್ಜೀವಗೊಳಿಸಬೇಕು ರಂಕನ ದೇಹವನ್ನು. ಪ್ರಾಣ ಅನ್ನುವುದಿಲ್ಲ ಈ ಮಾತನ್ನು, ಕೃಪಾಳುವಾದ ರಾಜನ ದೇಹವನ್ನು ಜೀವಂತ ಬಿಡಬೇಕು, ಹಾಗೂ ರಂಕನ ಅಂದರೆ ಬಡವನ ದೇಹವನ್ನು ನಿರ್ಜೀವಗೊಳಿಸಬೇಕು, ಅರ್ಥಾತ್ ಸಾಯಿಸಬೇಕೆಂದು ಕೃಪಾಳುವಾದ ಪ್ರಾಣವು ಹೀಗೆ ಅನ್ನುವುದಿಲ್ಲ. ಗಾಯಿಚಿ ತೃಷಾ ಹರು ಕಾ ವ್ಯಾಘ್ರ ವಿಷ ಹೂನಿ ಮಾರು ಐಸೆ ನೇಣೇ ಚಿಕಾ ಕರು ತೋಯ ಜೈಸೆ. ದೂರಗೊಳಿಸುವೆ ಆಕಳ ತೃಷೆಯನ್ನು, ವಿಷವಾಗಿ ಕೊಲ್ಲುವೆನು ಹುಲಿಯನ್ನು. ತಿಳಿದಿರುವುದಿಲ್ಲ ಹೀಗೆ ಮಾಡುವುದನ್ನು. ನೀರು ಯಾವುದೇ ರೀತಿಯಾಗಿ ಆಕಳ ನೀರಡಿಕೆಯನ್ನು ದೂರಗೊಳಿಸುವೆನು, ಅದೇ ರೀತಿ ವಿಷವಾಗಿ ಹುಲಿಯನ್ನು ಕೊಲ್ಲುವೆನು. ಈ ರೀತಿಯಾಗಿ ಪಕ್ಷಪಾತ ಮಾಡುವುದನ್ನು ನೀರು ಯಾವುದೇ ರೀತಿಯಾಗಿ ತಿಳಿದಿರುವುದಿಲ್ಲ. ತೈಸಿ ಆಘವಾಂಚಿ ಭೂತ ಮಾತ್ರಿ ಏಕಪಣೆ ಜಯ ಮೈತ್ರಿ ಕೃಪೇಶಿ ಧಾತ್ರಿ ಆಪಣ ಪಾದು. ಅದರಂತೆ ಸಮಸ್ತ ಭೂತಗಳಲ್ಲಿ ಐಕ್ಯತೆಯಿಂದ ಮೈತ್ರಿಭಾವ ಇರುವುದವನಲ್ಲಿ ಆಗಿರುವನು ಕೃಪೆಯ ವಿಷಯದಲ್ಲಿ ಆಧಾರಭೂತನು. ಅದೇ ರೀತಿ ಇವೆಲ್ಲವುಗಳಂತೆ ಅವನಲ್ಲಿ ಸಮಸ್ತ ಭೂತಗಳಲ್ಲಿ ಐಕ್ಯತೆಯಿಂದಾಗಿ ಮೈತ್ರಿಭಾವ ಇರುವುದು ಕೃಪೆಯ ವಿಷಯದಲ್ಲಿ ಆಧಾರಭೂತನೇ ಆಗಿರುವನು. ಅನಿ ಮೀ ತೂ ಹೇ ಭಾಷ ನೇಣೆ ಮಾಝೆ ಕಾಹೀಚಿನ ಮಣೆ ಸುಖ ದುಃಖ ದಾನನೆ ನಾಹಿ ಜಯ. ಹಾಗೂ ತಿಳಿಯನು ನಾನು ನೀನೆಂಬ ಭಾಷೆಯನ್ನು, ನನ್ನದೇನೂ ಇಲ್ಲ ಅನ್ನುವನು ಹೊಂದಿರುವುದಿಲ್ಲ ಸ್ವಲ್ಪವೂ ಅರಿವನ್ನು ಸುಖ ದುಃಖಗಳ. ನನ್ನ ಆ ಭಕ್ತನು ನಾನು ನೀನೆಂಬ ಭಾಷೆಯನ್ನು ತಿಳಿದಿರುವುದೇ ಇಲ್ಲ, ಎಲ್ಲದಕ್ಕೂ ನನ್ನದೇನೂ ಇಲ್ಲ ಅನ್ನುವನು. ಅದೇ ರೀತಿ ಸುಖ ದುಃಖಗಳ ಅರಿವನ್ನು ಸ್ವಲ್ಪವೂ ಹೊಂದಿರುವುದಿಲ್ಲ. ದೇವೀಚಿ ಕ್ಷಮೆಯಲಾಗಿ ಪೃಥ್ವೀಸಿ ಪವಾಡು ಆಂಗಿ ಸಂತೋಷ ಉತ್ಸಂಗಿ ದಿಧಲೇಘರ. ಅದೇ ರೀತಿ ಕ್ಷಮೆಯಲ್ಲಿ ಹೊಂದಿರುವನು ಪೃಥ್ವಿಯ ಸಮಾನತೆಯನ್ನು. ತನ್ನ ತೊಡೆಯ ಮೇಲೆ ಸಂತೋಷಕ್ಕೆ ಕೊಟ್ಟಿರುವನು ನಿತ್ಯ ವಾಸಿಸಲು ಮನೆಯನ್ನು. ಅದೇ ರೀತಿ ಕ್ಷಮೆಯಲ್ಲಿ ಪೃಥ್ವಿಯ ಸಮಾನತೆಯನ್ನೇ ಹೊಂದಿರುವನು, ಹಾಗೂ ಅವನು ತನ್ನ ತೊಡೆಯ ಮೇಲೆ ಸಂತೋಷಕ್ಕೆ ಅರ್ಥಾತ್ ಸಮಾಧಾನಕ್ಕೆ ನಿತ್ಯ ವಾಸಿಸಲು ಮನೆಯನ್ನೇ ಮಾಡಿಕೊಟ್ಟಿರುವನು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.